ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಮೇಲ್ನೋಟಕ್ಕೆ ಸರ್ಕಾರದಲ್ಲಿ ದೋಸ್ತಿ ನಡೀತಾ ಇದೆ ಆದರೆ ಒಳಗೊಳಗೆ ಕುಸ್ತಿ ನಡೀತಾ ಇದೆ ಕೆಲವೊಂದು ವಿಚಾರಗಳಿಗೆ ಸೊ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಅಂದ್ರೆ ಹಿಂದಿನ ಕಾಂಗ್ರೆಸ್ ಸಂಪೂರ್ಣ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅದು ಇಂದಿರಾ ಕ್ಯಾಂಟೀನ್ ಬಡವರಿಗೆ ಕಡಿಮೆ ದರದಲ್ಲಿ ಊಟ ಆಹಾರವನ್ನ ಒದಗಿಸುವ ಊಟ ತಿಂಡಿಯನ್ನು ಒದಗಿಸುವಂತಹ ಯೋಜನೆ ಆದರೆ ಇಲ್ಲಿ ಇಂದಿರಾ ಕ್ಯಾಂಟೀನ್ ನ ಕಿರಿಕ್ ಇನ್ನೂ ಕೂಡ ಮುಂದುವರಿತಾ ಇದೆಯಾ ಯಾಕೆಂದ್ರೆ ಸಮ್ಮಿಶ್ರ ಸರ್ಕಾರದಲ್ಲಿ ಇದಕ್ಕೆ ಹಾಗಾದ್ರೆ ಗಣನೆಗೆ ತೆಗೆದುಕೊಂಡಿರುವ ಇಂದಿರಾ ಕ್ಯಾಂಟೀನ್ ವಿಚಾರವನ್ನ ಅನ್ನುವಂತಹ ಅನುಮಾನಗಳು ಕಾಡ್ತಾ ಇದ್ದಾವೆ ಯಾಕೆಂದರೆ ಮೈತ್ರಿ ಸರ್ಕಾರದ ಗುದ್ದಾಟಕ್ಕೆ ಕೂಡ ಇಂದಿರಾ ಕ್ಯಾಂಟೀನ್ ಕಾರಣ ಆಗ್ತಾ ಇದೆ ಉದ್ಘಾಟನೆಗೆ ದಿನಾಂಕ ನಿಗದಿ ಆದರೂ ಕೂಡ ಉಸ್ತುವಾರಿ ಸಚಿವರು ಬಂದಿಲ್ಲ ಮತ್ತು ಉದ್ಘಾಟನೆ ಆದರೂ ಯಾಕೆ ಮಾಡಬೇಕು ಅನ್ನುವಂಥ ಪ್ರಶ್ನೆ ಎದುರಾಗುತ್ತೆ ಸೊ ಮೈತ್ರಿ ಸರ್ಕಾರದ ಸಚಿವರು ಉಸ್ತುವಾರಿ ಸಚಿವರು ಉದ್ಘಾಟನೆಗೆ ಬಂದಿಲ್ಲ ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕು ಉದ್ಘಾಟನೆಗೆ ಬಾರದ ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಸಚಿವರು ಎಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇಲ್ಲಿ ದೊಡ್ಡ ಎಕ್ಸಾಂಪಲ್ ಕಾಣ್ತಾ ಇದೆ ಸಚಿವ ಕೃಷ್ಣ ಭೈರೇಗೌಡ ನಿರ್ಲಕ್ಷ್ಯದಿಂದ ಇನ್ನೂ ಕೂಡ ಇಂದಿರಾ ಕ್ಯಾಂಟೀನ್ ಸೌಲಭ್ಯ ಇಂದಿರಾ ಕ್ಯಾಂಟೀನ್ ಭಾಗ್ಯ ಅಲ್ಲಿನ ಜನರಿಗೆ ಸಿಗತಾ ಇಲ್ಲ ಸೊ ಹಾಗಾಗಿ ಇಂದಿರಾ ಕ್ಯಾಂಟೀನ್ ಇನ್ನು ಉದ್ಘಾಟನೆ ಆಗಿಲ್ಲ ಕೃಷ್ಣ ಭೈರೇಗೌಡ ನೆಲಮಂಗಲ ಜೆಡಿಎಸ್ ಶಾಸಕ ಶ್ರೀನಿವಾಸ ಮೂರ್ತಿ ಮಧ್ಯೆ ಮುನಿಸು ವೀರಸ ಮನಸ್ತಾಪ ಇರೋದ್ರಿಂದ ಈ ಒಂದು ಉದ್ಘಾಟನೆ ಆಗಿಲ್ಲ ಇಬ್ಬರೂ ನಾಯಕರ ಮುನಿಸಿನಲ್ಲಿ ಜನರ ಹಸಿವು ಮಾತ್ರ ನೀಗ್ತಾ ಇಲ್ಲ ಇನ್ನೂ ಕೂಡ ಆರಂಭ ಆಗಿಲ್ಲ ಅಲ್ಲಿನ ಇಂದಿರಾ ಕ್ಯಾಂಟೀನ್ ಶ್ರೀನಿವಾಸ್ ಹಾಗೆ ಸಚಿವ ಕೃಷ್ಣ ಭೈರೇಗೌಡ ಇವರ ಮುಸುಕಿನ ಗುದ್ದಾಟದಲ್ಲಿ ನಾಯಕರ ಜಗಳಕ್ಕೆ ಇಂದಿರಾ ಕ್ಯಾಂಟೀನ್ ಬಲಿಯಾಗ್ತಾ ಇದೆ ಅದರ ಜೊತೆಗೆ ಅದರ ಫಲಾನುಭವಿಗಳು ಕೂಡ ಪರಿತಪಿಸ್ತಾ ಇದ್ದಾರೆ ಬಡವರು ಹಸುವಿನಿಂದ ಕಂಗೆಡ್ತಾ ಇದ್ದಾರೆ ಅನ್ನುವಂಥ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅದನ್ನು ಇನ್ನೂ ಕೂಡ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಬೆಂಗಳೂರಿನ ಆದ್ಯಂತ ಹಾಗೆಯೇ ಅನೇಕ ಜಿಲ್ಲೆಗಳಲ್ಲೂ ಕೂಡ ಇದನ್ನು ಸ್ಥಾಪನೆ ಮಾಡಬೇಕು ಅಂತ ಇರೋದು ಆದರೆ ಉದ್ಘಾಟನೆಗೆ ದಿನಾಂಕ ನಿಗದಿ ಆದರೂ ಕೂಡ ಸಚಿವರು ಬರದೆ ಸೊ ಇದು ಉದ್ಘಾಟನೆ ಇನ್ನೂ ಕೂಡ ಪೋಸ್ಟ್ಪೋನ್ ಆಗಿದೆ ಸೊ ಇದು ನಿರ್ಲಕ್ಷ್ಯಕ್ಕೆ ಕಾರಣ ಆಗಿದೆ ಅನ್ನೋದು ಇಂದಿರಾ ಕ್ಯಾಂಟೀನು ಉದ್ಘಾಟನೆ ಆಗಿ ಒಂದು ತಿಂಗಳು ಆಗಬೇಕಾಗಿತ್ತು ಮೈತ್ರಿ ಸರ್ಕಾರ ಎಲ್ಲವೂ ಅನುಕೂಲವಾಗಿದೆ ಅಂತ ನಮ್ಮ ಗಮನದಲ್ಲಿತ್ತು ಇವತ್ತು ಎದ್ದು ಕಾಣಿಸ್ತಾ ಇದೆ ಶಾಸಕರು ಶ್ರೀನಿವಾಸ ಮೂರ್ತಿ ಜೆ ಡಿ ಎಸ್ಸು ಹಾಗೆ ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಸಚಿವರು ಕೃಷ್ಣ ಅವರು ಇವರಿಬ್ಬರಲ್ಲಿ ವಿ ಭಿನ್ನಾಭಿಪ್ರಾಯ ಇದೆ ಅನ್ನೋದು ಎದ್ದು ಕಾಣಿಸ್ತಾ ಇದೆ ಒಂದು ತಿಂಗಳು ಮುಂಚೆ ಆಗಬೇಕಾಗಿದ್ದಂಥ ಉದ್ಘಾಟನೆ ಆಗಬೇಕಾದಂಥ ಇಂದಿರಾ ಕ್ಯಾಂಟೀನ್ ಇವತ್ತು ಒಂದು ತಿಂಗಳು ಹೆಚ್ಚಿಗೆ ಆದರೂ ಕೂಡ ಇನ್ವಿಟೇಷನ್ ಎಲ್ಲ ಕೊಟ್ಟಿನೂ ಇವತ್ತು ವಿಳಂಬ ಮಾಡ್ತಾ ಇರೋದು ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಇವರಲ್ಲಿ ಭಿನ್ನಾಭ ಭಿನ್ನಾಭಿಪ್ರಾಯಗಳು ಇದ್ದಾವೆ ಅನ್ನೋದು ಎದ್ದು ಕಾಣಿಸ್ತಾ ಇದೆ ಸಾರ್ವಜನಿಕರು ಎಲ್ಲ ಆಕ್ರೋಶ ವ್ಯಕ್ತ ವ್ಯಕ್ತಪಡಿಸ್ತಾ ಇದ್ದಾರೆ ಅದೇ ರೀತಿ ಯಾವುದೇ ಕಾರಣಕ್ಕೂ ಈ ಥರ ಆಗಿದ್ದರೆ ವಿಳಂಬ ಮಾಡ್ಕೊಂಡು ಎಲೆಕ್ಷನ್ ಮುಂಚೆ ನೋಡಿದ್ರೆ ಬೇಗ ಬೇಗ ತರಾತುರಿಯಾಗಿ ಕೆಲಸ ಮಾಡಿ ಇಪ್ಪತ್ತೆರಡುಗೂ ಉದ್ಘಾಟನೆ ಆಗಬೇಕಾಯ್ತು ಈ ತಿಂಗಳ ಇಷ್ಟೊತ್ತು ಇಷ್ಟು ದಿನ ಆದರೂ ಆಗಿಲ್ಲ ಉದ್ಘಾಟನೆ ಮೈಸೂರು ಸರ್ಕಾರದಲ್ಲಿ ನನಗೆ ಗೊತ್ತಾ ಎದ್ಗಾಡ್ಸ್ತಾ ಇರ್ತಾವ ಭಿನ್ನಾಭಿಪ್ರಾಯಗಳು ಮತ್ತೆ ನಮ್ಮಲ್ಲಿ ಏನಂದ್ರೆ ಇವಾಗ ದಿನ ಬೆಳೆದಾದ್ರೆ ನಾವು ಕ್ಯಾಂಟೀನ್ ನೋಡ್ಕೊಂಡು ಹೋಗ್ತಾ ಇರ್ತೀವಿ ಯಾವಾಗ ಓಪನ್ ಆಗುತ್ತೆ ಯಾವಾಗ ಓಪನ್ ಆಗುತ್ತೆ ಊಟ ಮಾಡೋದಕ್ಕೆ ನೋಡೋಣ ಆಗೋದಿಲ್ಲ ಆಚರಣ ಒ ನಮ್ಮ ಪ್ರತಿನಿಧಿ ವೆಂಕಟರಾಜು ಮತ್ತಷ್ಟು ಮಾಹಿತಿಯನ್ನು ಈ ಬಗ್ಗೆ ಕೊಡ್ತಾರೆ ವೆಂಕಟರಾಜು ಜೆ ಡಿ ಎಸ್ ಹಾಗೆ ಕಾಂಗ್ರೆಸ್ನ ಮೈತ್ರಿ ಸರ್ಕಾರ ಈ ಒಂದು ಇಂದಿರಾ ಕ್ಯಾಂಟೀನ್ ಭಾಗ್ಯವನ್ನು ಉದ್ಘಾಟನೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಇಲ್ಲಿ ಸಚಿವರ ಲಾಬಿ ಏನಾದ್ರೂ ನಡೀತಾ ಇದೆ ಅಂದ್ರೆ ನಾನು ಯಾಕೆ ಹೋಗ್ಬೇಕು ಅನ್ನುವಂಥದ್ದು ಏನಾದರೂ ಇದೆಯಾ ಅಥವಾ ಶಾಸಕರ ಅಂದ್ರೆ ಇಬ್ಬರು ನಾಯಕರ ಗುದ್ದಾಟ ಏನಿದೆ ಮುಸುಕಿನದು ಯಾಕೆಂದ್ರೆ ಇಂಥ ಒಂದು ಯೋಜನೆ ಉದ್ಘಾಟನೆ ಆಗ್ಬೇಕಾಗಿತ್ತು ತ್ವರಿತವಾಗಿ ಅಟ್ಲೀಸ್ಟ್ ಸರ್ಕಾರ ಹಿಂದಿನ ಸರ್ಕಾರ ಸಂಪೂರ್ಣವಾಗಿ ಯೋಜನೆಯನ್ನ ಅನುಷ್ಠಾನಗೊಳಿಸಿತ್ತು ಈಗಲೂ ಕೂಡ ಮಾಡ್ತಾ ಇದೆ ಬಟ್ ಯಾಕೆ ಆಗಿಲ್ಲ ಅಂತ ಎಸ್ ಗುರು ಗುರುಪ್ರಸಾದ್ ಈ ಕಾಂಗ್ರೆಸ್ ನಾಯಕರು ಹಾಗೂ ಜೆಡಿಎಸ್ ನಾಯಕರ ನಡುವೆ ಇನ್ನೂ ಕೂಡ ಏನು ಸಹಮತ ಒಮ್ಮತ ಮೂಡಿಲ್ಲ ಅನ್ನೋ ಅನ್ನೋ ಒಂದು ಘಟನೆಗೆ ಇದೊಂದು ಸಾಕ್ಷಿ ಆಗಿರುವಂತದ್ದು ಏನಂತಂದ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದಂತಹ ಇಂದಿರಾ ಕ್ಯಾಂಟೀನ್ ಈಗಾಗಲೇ ರಾಜ್ಯದ ಹಲವೆಡೆ ಯಶಸ್ವಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಆದ್ರೆ ಏನು ಬೆಂಗಳೂರು ಹೊರವಲಯದಲ್ಲಿರುವಂತಹ ನೆಲಮಂಗದಲ್ಲಿ ಮಾತ್ರ ಇನ್ನೂ ಕೂಡ ಒಂದು ಕಾರ್ಯಾರಂಭ ಮಾಡಿಲ್ಲ ಕಳೆದ ಜನವರಿಯಲ್ಲಿ ಈ ಒಂದು ಇಂದಿರಾ ಕ್ಯಾಂಟೀನ್ಗೆ ಶಂಕುಸ್ಥಾಪನೆ ಮಾಡಲಾಗಿತ್ತು ಅದಾದ ಬಳಿಕ ಏನು ಚುನಾವಣೆ ಕಾರಣಗಳಿಂದ ಒಂದಷ್ಟು ದಿನ ಮುಂದೂಡಲಾಗ್ತು ಅದಾದ ಬಳಿಕ ಏನ್ ಚುನಾವಣೆ ಕಳೆದ ಈಗ ಆರು ತಿಂಗಳು ಕೂಡ ಕೂಡ ಏನು ಇಂದಿರಾ ಕ್ಯಾಂಟೀನ್ಗೆ ಒಂದು ಮುಕ್ತಿ ಸಿಕ್ಕಿಲ್ಲ ಅಂತಾನೆ ಹೇಳ್ಬೋದಾಗಿದೆ ಕಳೆದ ಒಟ್ಟಾರೆಯಾಗಿ ಎಂಟು ಹನ್ನೊಂದು ತಿಂಗಳ ಬಳಿಕ ಒಂದು ಇಂದಿರಾ ಕ್ಯಾಂಟೀನ್ ಸಂಪೂರ್ಣ ಇಂದಿರಾ ಕ್ಯಾಂಟೀನ್ ಕಾಮಗಾರಿ ಸಂಪೂರ್ಣವಾಗಿ ಮುಗಿಯುತ್ತೆ ಆದ್ರೆ ಏನು ಉದ್ಘಾಟನೆ ಅನ್ನೋ ಬಗ್ಗೆ ಪತ್ರಿಕೆಯನ್ನು ಮುದ್ರಿಸಿದರೆ ಆಹ್ವಾನ ಪತ್ರಿಕೆ ರೆಡಿ ಇದೆ ಇಪ್ಪತ್ತೆರಡನೇ ತಾರೀಕು ಉದ್ಘಾಟನೆ ಆಗಬೇಕಾಗಿತ್ತು ಒಂದು ತಿಂಗಳು ಕೂಡ ಕಳೆದ್ರುನು ಉದ್ಘಾಟನೆ ಆಗೋದಕ್ಕೆ ಸಾಧ್ಯ ಇಲ್ವಾ ಹಾಗಿದ್ರೆ ಸಚಿವರು ಈ ಕಡೆ ತಿರುಗಿನೂ ನೋಡ್ತಾ ಇಲ್ವಾ ಅಂತ ಎಸ್ ಗುರು ಏನು ಹನ್ನೊಂದು ತಿಂಗಳ ಬಳಿಕ ಇಂದಿರಾ ಕ್ಯಾಂಟೀನ್ ಸಂಪೂರ್ಣವಾಗಿ ಸಜ್ಜಾಗುತ್ತೆ ಇಲ್ಲಿ ಇಲ್ಲಿನ ನೆಲಮಂಗಲ ಪುರಸಭೆ ಕೂಡ ಏನು ಸುತ್ತೋಲೆ ಹೊರಡಿಸಿ ಆಹ್ವಾನ ಪತ್ರಿಕೆಯನ್ನು ಸಿದ್ಧಪಡಿಸಿ ಶಿಲಾನ್ಯಾಸ ಉದ್ಘಾಟನಾ ಫಲಕವನ್ನು ಸಜ್ಜ ರೆಡಿ ಮಾಡಿ ಎಲ್ಲಾ ಎಲ್ಲ ಇಂದಿರಾ ಕ್ಯಾಂಟೀನ್ ಲೋಕಾರ್ಪಣೆಗೆ ಸಂಪೂರ್ಣವಾಗಿ ಸಜ್ಜಾಗುತ್ತೆ ಆದ್ರೆ ಏನು ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರುವಂತಹ ಕೃಷ್ಣ ಬೇರೇಗೌಡರು ಹಾಗೂ ಇಲ್ಲಿನ ಜೆ ಡಿ ಎಸ್ ಮೂರ್ತಿ ಅವರ ನಡುವಿನ ಮುಸ್ಕಿನ ಗುದ್ದಾಟದಿಂದ ಈ ಒಂದು ಉದ್ಘಾಟನೆ ಆಗ್ತಾ ಇಲ್ಲ ಒಂದು ಸ್ಥಳೀಯರು ಮಾಡ್ತಾ ಇರುವಂತ ಒಟ್ಟಾರೆಯಾಗಿ ಕಿತ್ತಾಟದಿಂದ ಬಡವರ ಹೊಟ್ಟೆಯನ್ನು ತುಂಬಿಸಬೇಕಾದಂತಹ ಮಹತ್ವಾಕಾಂಕ್ಷಿ ಯೋಜನೆ ನೆನಗುದಿ ಬಿದ್ದಿರುವಂತ ಗುರುಪ್ರಸಾದ್ ಓಕೆ ಸೊ ಈಗ ಅಟ್ಲೀಸ್ಟ್ ಮುಂದೆ ಯಾವಾಗಾದ್ರೂ ಆಗುತ್ತಾ ಇದು ಯಾಕಂದ್ರೆ ಸಚಿವರ ಉಸ್ತುವಾರಿಯಲ್ಲೇ ನಡಿಬೇಕಾ ಅಥವಾ ಅಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳು ಇದನ್ನ ಉದ್ಘಾಟನೆ ಮಾಡಿ ಜನರಿಗೋಸ್ಕರ ಇದನ್ನ ಓಪನ್ ಮಾಡುವಂತಹ ಕೆಲಸ ಏನಾದ್ರು ಅಂತ ಎಸ್ ಗುರುಪ್ರಸಾದ್ ಈ ಬಗ್ಗೆ ಏನು ಪುರಸಭೆಯ ಮುಖ್ಯ ನಿರ್ವಹಣಾ ನಿರ್ವಹಣಾಧಿಕಾರಿ ಆದಂತ ಶಿವಪ್ರಸಾದರನ್ನು ನಾವು ಮಾತಾಡಿಸಿದಾಗ ಏನು ಕಳೆದ ಬಾರಿ ಇಪ್ಪತ್ತೆರಡನೇ ತಾರೀಕು ದಿನಾಂಕ ನಿಗದಿ ಮಾಡಿಕೊಂಡಿದ್ವಿ ಆ ಬಳ್ಳಾರಿ ಚುನಾವಣೆ ನಿಮಿತ್ತ ಮಾನ್ಯ ಸಚಿವರು ನಮ್ಗೆ ದಿನಾಂಕ ನೀಡಿರಲಿಲ್ಲ ಇನ್ನು ಅದಾದ ಬಳಿಕ ಶಾಸಕರನ್ನ ಭೇಟಿ ಮಾಡಿದ್ರು ಶಾಸಕರು ಒಂದು ಭೇಟಿ ಭೇಟಿಗೆ ಒಂದು ದಿನಾಂಕವನ್ನು ನಿಗದಿ ಮಾಡಿರ್ಲಿಲ್ಲ ಕೊನೆಗೆ ಇನ್ನು ಶೀಘ್ರದಲ್ಲೇ ನಾವು ಇಬ್ಬರು ನಾಯಕರನ್ನು ಭೇಟಿಯಾಗಿ ಒಂದು ನಿಗದಿ ಮಾಡಿ ಒಂದು ಜನರಿಗೆ ಒಂದು ಇಂದಿರಾ ಕ್ಯಾಂಟೀನ್ ಅನ್ನು ಲೋಕಾರ್ಪಣೆ ಮಾಡ್ತೀವಿ ಅಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ ಓಕೆ ಥ್ಯಾಂಕ್ ಯು ವೆಂಕಟರಾಜು ಮಾಹಿತಿಗೆ ಎಸ್ ಇಂದಿರಾ ಕ್ಯಾಂಟೀನ್ ಯೋಜನೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅದು ಈಗಲೂ ಕೂಡ ಮುಂದುವರಿತಾ ಇದೆ ಆದ್ರೆ ಗಮನಿಸ್ತಾ ಇದ್ದೀರಿ ಸೊ ಉದ್ಘಾಟನೆ ಆಗೋದಕ್ಕೆ ದಿನಾಂಕ ಆಗಿದೆ ಆಹ್ವಾನ ಪತ್ರಿಕೆ ಯಾರು ಯಾರ್ಯಾರು ಬರಬೇಕು ಅದಕ್ಕೆ ಉದ್ಘಾಟನೆಗೆ ಸಚಿವ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಉದ್ಘಾಟನೆ ಆಗಬೇಕು ಉಸ್ತುವಾರಿ ಅವರು ಸೊ ಹಾಗಾಗಿ ಇದೆಲ್ಲವೂ ಕೂಡ ಇದ್ದರೂ ಇನ್ನೂ ಇಂದಿರಾ ಕ್ಯಾಂಟೀನ್ ಭಾಗ್ಯ ಜನರಿಗೆ ಸಿಕ್ಕಿಲ್ಲ ಅಲ್ಲಿನ ಸುತ್ತಮುತ್ತ ಜನರಿಗೆ ಆಮಂತ್ರಣ ಪತ್ರ ಗಮನಿಸ್ತಾ ಇದ್ದೀರಿ ನೀವು ಹಾಗೆಯೇ ಶಾಸಕ ಅಲ್ಲಿನ ಸ್ಥಳೀಯ ಶಾಸಕ ಶ್ರೀನಿವಾಸ ಮೂರ್ತಿ ಅದರ ಜೊತೆಗೆ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಆಗದೆ ಇನ್ನೂ ಕೂಡ ಬಣಗೊಡ್ತಾ ಇದೆ ಎಸ್ ನೆಲಮಂಗಲದ ಸ್ಥಳೀಯರು ನರಸಿಂಹಯ್ಯ ಅಂತ ದೂರವಾಣಿ ಸಂಪರ್ಕದಲ್ಲಿದ್ರೆ ನರಸಿಂಹಯ್ಯರ ನಮಸ್ತೆ ಸೊ ಒಂದ್ ಕಡೆ ಮೈತ್ರಿ ಸರ್ಕಾರದಲ್ಲಿ ಇಂದಿರಾ ಕ್ಯಾಂಟೀನ್ ಯೋಜನೆಯನ್ನ ಮುಂದುವರಿಸಿಕೊಂಡು ಹೋಗ್ತೀವಿ ಅಂತ ಬಜೆಟ್ ನಲ್ಲೂ ಕೂಡ ಕುಮಾರಸ್ವಾಮಿ ಅವರು ಘೋಷಣೆ ಮಾಡಿದ್ದಾರೆ ಆದ್ರೆ ಇಲ್ಲಿ ಆಗ್ತಾ ಇರೋದೇನು ನೆಲಮಂಗಲ ಪುರಸಭೆ ವ್ಯಾಪ್ತಿಯಲ್ಲಿರುವಂತಹ ಈ ವಾರ್ಡ್ ನಲ್ಲಿ ಇಂದಿರಾ ಕ್ಯಾಂಟೀನ್ ಭಾಗ್ಯ ಇನ್ನೂ ಜನರಿಗೆ ಸಿಗತಾ ಇಲ್ಲ ಜನಪ್ರತಿನಿಧಿಗಳನ್ನ ಕಾಯ್ಬೇಕಾ ಅಂತ ಪ್ರತಿಯೊಂದಕ್ಕೂ ಅಲ್ಲ ಇವರು ಇವ್ರನ್ನ ಗೆಲ್ಸಿ ಹ್ಮ್ ಸಿದ್ದರಾಮಯ್ಯರ ಕನಸಿನ ಯೋಜನೆ ಇದು ಮೈತ್ರಿ ಸರ್ಕಾರದಲ್ಲಿ ಎಲ್ಲಾ ಸುಸಜ್ಜಿತವಾಗಿ ನಡೀತಾ ಇದೆ ಅಂತ ಅನ್ಕೊಂಡಿದ್ದು ಇದು ಏನ್ ಮಾಡಿದ್ದಾರೆ ಇಪ್ಪತ್ತೆರಡು ಹತ್ತು ಎರಡ್ ಸಾವಿರದ ಹದಿನೆಂಟನೇ ಹದಿನೆಂಟನೇ ಇಸ್ವಿಲಿ ಒಂದು ತಿಂಗಳು ಹಿಂದೆಗಡೆ ಉದ್ಘಾಟನೆಗೆ ಎಲ್ಲ ನಿಗದಿಪಡಿಸಿದ್ದಾರೆ ಗೇಟು ಮತ್ತೆ ಪಾಂಪ್ಲೆಟ್ಸ್ ಎಲ್ಲ ಹೊಡೆಸಿ ಇನ್ವಿಟೇಷನ್ ಎಲ್ಲ ಹಂಚಿದ್ದಾರೆ ಇವತ್ತಿಗೆ ಒಂದು ತಿಂಗಳ ಕಾಲ ಹೆಚ್ಚಿಗೆ ಆಗಿದೆ ಇಲ್ಲಿ ಕಾಣ್ತಾ ಇದೆ ಇಲ್ಲಿ ಜೆಡಿಎಸ್ ನ ಶಾಸಕರು ಶ್ರೀನಿವಾಸ ಮೂರ್ತಿ ಅವರು ಮತ್ತೆ ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಸಚಿವರು ಕೃಷ್ಣ ಬೈರೇಗೌಡರು ಕಾಂಗ್ರೆಸ್ ಅವರು ಇದ್ರಲ್ಲಿ ಎದ್ದು ಕಾಣಿಸ್ತಾ ಇದೆ ಇವ್ರಿಬ್ರಲ್ಲಿ ಇರುವಂತ ಭಿನ್ನಾಭಿಪ್ರಾಯಗಳು ಇಲ್ಲೇ ಕಾಣ್ತಾ ಇದೆ ಜೊತೆಗೆ ಜನಗಳು ತಿನ್ನೋ ಅಂತ ಅನ್ನಕ್ಕೆ ಕಲ್ಲಾಗ್ತಾ ಇದಾರೆ ಸೇರ್ಕೊಂಡು ಇವ್ರು ಇವ್ರದ್ದು ಎಷ್ಟೇ ಇರಲಿ ವಿಚಾರಗಳು ಇವ್ರದ್ದು ಏನೇ ಕಿತ್ತಾಟ ಇರ್ಲಿ ಅಥವಾ ಏನೋ ಅವ್ರ ಮೈತ್ರಿ ಸರ್ಕಾರದಲ್ಲಿ ಏನೋ ಭಿನ್ನಾಭಿಪ್ರಾಯಗಳು ಇದಾವೆ ನಮಗೆ ಬೇಕಾಗಿಲ್ಲ ಜನಗಳು ಪ್ರತಿ ದಿನ ಹದಿನೆಂಟನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಓಪನ್ ಆಗ್ಬೇಕಿತ್ತು ಅನ್ಬಿಟ್ಟು ಪ್ರತಿ ದಿನ ಬಂದು ನೋಡ್ಕೊಂಡು ಹೋಗ್ತಾ ಇದ್ದಾರೆ ಪ್ರತಿದಿನ ಬಂದು ಯಾಕೆಂತಂದ್ರೆ ಹೊರಗಡೆ ಇನ್ನೂರ ರೂಪಾಯಿ ಡೈಲಿ ಊಟ ಆಗುತ್ತೆ ಇಲ್ಲಿ ತಿನ್ನೋದ್ರಿಂದ ಒಂದು ಇಚ್ಛಾಶಕ್ತಿ ಇಲ್ಲ ಅಂತ ಬಿಟ್ಬಿಡಿ ಯಾಕಂದ್ರೆ ನೀವು ಬರೀ ವೋಟ್ ಹಾಕಿನ ಊಟ ಹಾಕಿಸಿಕೊಳ್ಳೋದಕ್ಕೂ ಕಾಯ್ಬೇಕು ಅಂತಂದ್ರೆ ಯಾವ ನ್ಯಾಯ ಯಾಕಂದ್ರೆ ಒಂದೊಂದು ತಿಂಗಳು ಲೇಟ್ ಮಾಡ್ತಾರೆ ಉದ್ಘಾಟನೆಗೆ ಅಂತಂದ್ರೆ ಹಾಗಾದ್ರೆ ಇವರಿಗೆ ನಿಜಕ್ಕೂ ಅದ್ರ ಬಗ್ಗೆ ಆಸಕ್ತಿ ಇಲ್ವಾ ಅಂತನಾ ಖಂಡಿತ ಖಂಡಿತ ಆಸಕ್ತಿ ಅನ್ನೋದಕ್ಕಿಂತ ಇವರಲ್ಲಿ ಭಿನ್ನಾಭಿಪ್ರಾಯಗಳು ಇವರು ಎಷ್ಟು ಹೊಡೆದಾಟ ಕಿತ್ತಾಟ ಇರ್ಲಿ ಸರ್ ಜನಗಳ ಮೇಲೆ ಯಾಕೆ ಪ್ರಯೋಗ ಮಾಡ್ತಾ ಇದ್ದಾರೆ ನಮ್ಮ ಪ್ರಶ್ನೆ ಹೌದು ಜನಗಳ ಮೇಲೆ ಪ್ರಯೋಗ ಮಾಡ್ತಾ ಇದಾರೆ ಜೊತೆಗೆ ಇವತ್ತು ಈ ಪ್ರತಿಯೊಂದು ವಿಚಾರದಲ್ಲೂ ಇದೇ ತರ ಇವಾಗ ನೆಲ್ಮಂಗ್ಳ ಆಲ್ರೆಡಿ ಕುಂಠಿತವಾಗಿದೆ ನೆಲ್ಮಂಗ್ಲಾ ಬೆಂಗಳೂರು ಹೆದ್ದಾರಿ ಮೇನ್ ಹೆದ್ದಾರಿ ಎಲ್ಲಾ ಒಂದು ತುಂಬಾ ಎಲ್ಲಾ ಜಿಲ್ಲೆಗಳಿಂದ ಬಂದು ಇಲ್ಲಿ ಕನೆಕ್ಟ್ ಆಗುತ್ತೆ ಇಲ್ಲಿ ತುಂಬಾ ವ್ಯವಸ್ಥೆಗಳು ಕುಂಠಿತವಾಗಿದಾವೆ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ನೋಡಿ ಮೈತ್ರಿ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು ಒಳ್ಳೆ ಆದೇಶ ಮಾಡ್ತಾ ಇದಾರೆ ಸಿದ್ದರಾಮಯ್ಯ ಅವರು ಇದ್ ಮಾಡಿದ್ದಾರೆ ಬಟ್ ಇವ್ರಿಬ್ಬರಲ್ಲಿ ಇರುವಂತ ಒಡಕುಗಳನ್ನ ಜನಗಳ ಮೇಲೆ ಬೀರಿ ಇದು ತಿನ್ನ ಅನ್ನಕ್ಕೆ ಕಲ್ಲಾಕುವಂತ ಕೆಲಸ ಮಾಡ್ತಾ ಇದಾರೆ ಕೂಡ್ಲೆ ಎಚ್ಚೆತ್ಕೊಂಡೆ ಹೋದ್ರೆ ನಾವು ಇನ್ನ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಬೇರೆ ರೀತಿನೇ ಹೋರಾಟ ಮಾಡ್ಬೇಕಲ್ಲ ಓಕೆ ಓಕೆ ಯು ಯಾವ ಟಿ ಫೈ ಜೊತೆ ಮಾತನಾಡಿದಕ್ಕೆ